ಸಿಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಗ್ಯಾಸ್ ಸ್ಟೌವ್ ಬರ್ನರ್ನ ಹೇಗೆ ಕ್ಲೀನ್ ಮಾಡಬೇಕು ಅಂತ ತೋರಿಸಿಕೊಡ್ತೇನೆ. ನಾನು ಆ್ಯಕ್ಚುಲಿ ಪ್ರತಿದಿನ ಗ್ಯಾಸ್ ಸ್ಟೌವ್ನ ಆನ್ ಮಾಡುವ ಮುಂಚೆ ಅದನ್ನು ಟಿಶ್ಯೂ ಪೇಪರ್ ಅಥವಾ ವೆಟ್ ವೈಪಿಂಗ್ ಪೇಪರನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿ ನಂತರ ಗ್ಯಾಸ್ ಸ್ಟೌವ್ ಹಚ್ತೇನೆ. ಆದರೆ ಬರ್ನರನ್ನು ನಾನು ತೆಗೆದು ಕ್ಲೀನ್ ಮಾಡೋದು ತಿಂಗಳಿಗೆ ಒಮ್ಮೆ ಮಾತ್ರ. ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ. ನೀವು ನೋಡಿರ್ಬೋದು, ನಾವು ದಿನಾ ನಾನು ಒರೆಸಿದ್ರೂ ಕೂಡ ಹೀಗೆ ಕೆಲವೊಂದು ಕಪ್ಪು ಕಲೆಗಳು ಅದರಲ್ಲಿ ಉಳಿದ್ಕೊಂಡು ಬಿಡ್ತದೆ. ಅದನ್ನು ನಾವು ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ಕೊಳ್ದೇ ಇದ್ರೆ ಅದು ಹಾಗೆ ನಂತರ ತೆಗಿಲಿಕ್ಕಾಗದೆ ಇರುವಷ್ಟು ಕಲೆ ಆಗ್ತದೆ. ಇದನ್ನು ಒಂದು ಕಪ್ಪಿನೊಳಗೆ ಹಾಕಿ ಅದಕ್ಕೆ ನಾನು ವಿನೆಗರ್ ಮತ್ತು ನೀರನ್ನು ಸರಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೇನೆ. ನನಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಬೇಕಾಗಿದೆ ಇಲ್ಲಿ. ಇದನ್ನು ರಾತ್ರಿ ಇಡೀ ಹೀಗೆ ನೆನೆಸಿ ಇಡಬೇಕು. ನೆಕ್ಸ್ಟ್ ಡೇ ನೀವು ನೋಡಿದಾಗ, ಸುಮ್ಮನೆ ಹೀಗೆ ನೀವು ಅದನ್ನ ಆ ನೀರಿನಿಂದ ತೆಗೆದು ಕೈಯಲ್ಲೇ ಹೀಗೆ ತಿಕ್ಕಿ ನೋಡಿದಾಗನೂ ನಿಮ್ಗೆ ಗೊತ್ತಾಗ್ತದೆ ಅದು ಕೊಳೆ ಹೋಗ್ತಾ ಇದೆ ಅಂತ. ಈಗ ನಾನೊಂದು ಸ್ಟೀಲ್ ಸ್ಕ್ರಬ್ಬರ್ ಯೂಸ್ ಮಾಡಿ ಇದನ್ನು ಕ್ಲೀನ್ ಮಾಡ್ಕೊಳ್ತೇನೆ. ನೀವು ಇದನ್ನು ಡೈರೆಕ್ಟ್ ಟ್ಯಾಪ್ ನೀರು ಕೆಳಗಡೆ ಇಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನಾನು ವಿಡಿಯೋ ತೋರಿಸುವ ಪರ್ಪಸ್ಗೋಸ್ಕರ ಇಲ್ಲಿ ಪ್ಲೇಟ್ ಮೇಲೆ ಇಟ್ಕೊಂಡು ಮಾಡಿ ತೋರಿಸ್ತಾ ಇದ್ದೇನೆ. ಹಿತ್ತಾಳೆ ಬರ್ನರ್ ಒಂದು ವೇಳೆ ಇದ್ದರೆ ಮಾತ್ರ ನೀವು ಅದಕ್ಕೆ ಪೀತಾಂಬರಿಯನ್ನು ಉಪಯೋಗಿಸಿ. ಪೀತಾಂಬರಿಯನ್ನು ಉಪಯೋಗಿಸದೇ ಇದ್ದಾಗನೂ ಕೂಡ ನೀವು ಅಷ್ಟೇ ಚೆನ್ನಾಗಿ ಹೊಳೆಯುವ ಹಾಗೆ ಕ್ಲೀನ್ ಮಾಡ್ಕೊಳ್ಬೋದು. ನಾನು ಮೊದಲು ಬರೀ ಈ ವಿನೆಗರ್ ನೀರಿನಲ್ಲಿಯೇ ಅದ್ದಿ ಅದೇ ನೀರನ್ನು ಸ್ಕ್ರಬ್ಬರಿಗೆ ತಾಗಿಸ್ಕೊಂಡು ಕ್ಲೀನ್ ಮಾಡಿದೆ. ನಂತರ ಪೀತಾಂಬರಿಯನ್ನು ಯೂಸ್ ಮಾಡಿಕೊಂಡು ಪುನಃ ತಿಕ್ತಾ ಇದ್ದೇನೆ. ನಾನು ಈ ಗ್ಯಾಸ್ ಸ್ಟೌವ್ನ ವಿಡಿಯೋ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತೇನೆ. ನಾನು ದಿನನಿತ್ಯ ಉಪಯೋಗಿಸುವಂಥ ಗ್ಯಾಸ್ ಬರ್ನರಲ್ಲಿ ಹಿತ್ತಾಳೆಯ ಗ್ಯಾಸ್ ಸ್ಟೌವ್ನಲ್ಲಿ ಹಿತ್ತಾಳೆಯ ಬರ್ನರ್ ಇಲ್ಲ. ಅದರಲ್ಲಿ ನಾನು ಪೀತಾಂಬರಿಯನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದಿಲ್ಲ. ಹಿತ್ತಾಳೆ ಬರ್ನರ್ ಆದರೆ ಮಾತ್ರ ನೀವು ನಂತರ ಒಮ್ಮೆ ಪೀತಾಂಬರಿಯನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿದರೆ ಇನ್ನೂ ಚೆನ್ನಾಗಿ ಹೊಳೀತದೆ, ಕ್ಲೀನಾಗಿ ಕಾಣ್ತದೆ. ಹೀಗೆ ಸ್ಟೀಲ್ ಸ್ಕ್ರಬ್ಬರ್ನಲ್ಲಿ ಚೆನ್ನಾಗಿ ಅದನ್ನ ಉಜ್ಜಿ ನೀರು ಹಾಕಿ ಚೆನ್ನಾಗಿ ಒಮ್ಮೆ ತೊಳೆದುಕೊಳ್ಳಿ ಅದನ್ನ. ನಾನೀಗ ತೊಳೆದುಕೊಂಡು ಬಂದಿದ್ದೇನೆ. ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ ಇಟ್ಟು ಇನ್ನೊಂದು ಟಿಶ್ಯೂ ಪೇಪರ್ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೇನೆ. ನಿಮಗೆ ಆ ಹೋಲ್ ಒಳಗಡೆ ತೂತು ಒಳಗಡೆ ಕೂಡ ಕೊಳೆ ಇದೆ ಅಂತ ಅನಿಸಿದರೆ ಒಂದು ಸೂಜಿ ತಗೊಂಡು ಎಲ್ಲ ತೂತುಗಳಿಗೂ ಒಮ್ಮೆ ಹಾಕಿದರೆ ಅದು ಕ್ಲೀನ್ ಆಗ್ತದೆ. ಒಮ್ಮೆ ತುಂಬ ದೊಡ್ಡ ಸೂಜಿಯನ್ನು ಹಾಕಬೇಡಿ, ಅದರಿಂದ ಹೋಲ್ ಸವಿತದೆ ಅಂತ ಹೇಳ್ತಾರೆ. ಈಗ ನೋಡಿ, ಇದು ತುಂಬ ಕ್ಲೀನಾಗಿ ಕಾಣ್ತಾ ಇದೆ. ಮೊದಲು ನಾನು ತೋರಿಸಿದ್ದಕ್ಕೂ ಈಗ ತೋರಿಸಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೀಗೆ ಪ್ರತಿ ತಿಂಗಳಿಗೆ ಒಮ್ಮೆ ನೀವು ಮಾಡಿಕೊಳ್ಳೋದು ಒಳ್ಳೆಯದು. ಈಗ ನಾನು ಇದನ್ನು ಗ್ಯಾಸ್ ಸ್ಟೌವ್ಗೆ ಪುನಃ ಹಾಕ್ತೇನೆ. ಆದರೆ ಗ್ಯಾಸ್ ಸ್ಟೌವ್ ಹಾಕುವ ಮುಂಚೆ ನಾನು ಪ್ರತಿನಿತ್ಯ ಗ್ಯಾಸ್ ಸ್ಟೌವ್ನ ಹೇಗೆ ಕ್ಲೀನ್ ಮಾಡ್ಕೊಳ್ತೇನೆ ಅಂತ ತೋರಿಸ್ತಾ ಇದ್ದೇನೆ. ಇದು ನಿಮಗೆ ಡಿಸ್ಇನ್ಫೆಕ್ಟಿಂಗ್ ವೈಪ್ಸ್ ಅಂತ, ಅದು ಒದ್ದೆ ಆಗಿರುವಂಥ ಟಿಶ್ಯೂ ಪೇಪರ್, ಅದು ನಿಮಗೆ ಸಿಗ್ತದೆ ಗ್ರಾಸರಿ ಶಾಪಲ್ಲಿ. ಅದರಿಂದ ಒಮ್ಮೆ ನೀವು ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಈಸಿ ಆಗ್ತದೆ ಕ್ಲೀನ್ ಮಾಡಲಿಕ್ಕೆ. ನಾನು ಪ್ರತಿನಿತ್ಯ ಮಾಡೋದ್ರಿಂದ ಇದರಲ್ಲಿ ತುಂಬ ಏನು ಜಿಡ್ಡು ಅಥವಾ ಕಲೆ ಇಲ್ಲ. ಅದಾದ ನಂತರ ಒಮ್ಮೆ ನಾನು ಡ್ರೈ ಟಿಶ್ಯೂ ಪೇಪರ್ನಿಂದ ಹೀಗೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಪ್ರತಿನಿತ್ಯ ಅಡುಗೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮೊದಲು ಒಲೆಯನ್ನು ಕ್ಲೀನ್ ಮಾಡಿಕೊಂಡು ನಂತರ ಒಲೆಯನ್ನು ಹಚ್ಚೋದು ಉತ್ತಮ. ನಿಮಗೆ ಈಗ ವ್ಯತ್ಯಾಸ ತುಂಬ ಎದ್ದು ಕಾಣ್ತಾ ಇದೆ. ಶುರುವಿಗೆ ಅದರಲ್ಲಿ ಕಪ್ಪು ಕಲೆಗಳಿತ್ತು, ಈಗ ಅದು ಕಂಪ್ಲೀಟ್ ಆಗಿ ಹೋಗಿದೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಿಂದ ನಿಮಗೆಲ್ಲ ಸಹಾಯ ಆಗ್ತದೆ ಅಂತ ಭಾವಿಸ್ತೇನೆ. ಇನ್ನಷ್ಟು ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಹಾಗೂ ಆರೋಗ್ಯಕರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.